ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ 100 ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ಮಂತರಾಗಿ ಆರೋಗ್ಯವಂತರಾಗಿ ಬದುಕುವಂತ ಆಶೀರ್ವಾದ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಭಾರತಕ್ಕೊಂದು ಬಲ ಬಂದಿದೆ, ಭಾರತದ ಬಡವರಿಗೊಂದು ಶಕ್ತಿ ಬಂದಿದೆ. ಬಡವರಿಗೆ ಶಕ್ತಿ ಕೊಡುವಂತ ಯೋಜನೆಯನ್ನು ಅವರು ರೂಪಿಸಿದ್ರು, ಭಾರತಕ್ಕೆ ಶಕ್ತಿ ಕೊಡುವಂತ ಯೋಜನೆಯನ್ನು ಅವರು ರೂಪಿಸಿದ್ರು. ಅದರ ಪರಿಣಾಮ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ. ಅಂಥ ನಾಯಕತ್ವ ಸದಾಕಾಲ ಭಾರತಕ್ಕೆ ಸಿಗಲಿ. ದೇಶ ಮೊದಲು ಅನ್ನೋ ತತ್ವದೊಂದಿಗೆ ಕೆಲಸ ಮಾಡತಕ್ಕಂಥ, ಬಡವರಿಗಾಗಿ ಕೆಲಸ ಮಾಡತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 40 ವರ್ಷದ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ಅರ್ಕಾವತಿ ಹಗರಣ ಕಳಂಕ ಅಲ್ವಾ? ಅರ್ಕಾವತಿಯಲ್ಲಿ 880 ಎಕರೆ ಲ್ಯಾಂಡ್ ಅನ್ನು ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿ 8,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಕೆಂಪಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ. ಅದು ಕಳಂಕ ಆಗೋದಿಲ್ವಾ ತಮ್ಮ ಆಡಳಿತಕ್ಕೆ? ಮೂಡ ಸ್ಕ್ಯಾಮು, ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು, ಮೂಡಾದಲ್ಲಿ ನಡೆದಿರುವಂಥ ಮೋಸ, ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದ್ದಾವೆ. ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ 89 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತೇಳಿ, ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ? ಇವೆಲ್ಲ ಕಳಂಕದ ಕಳಂಕ ಅಲ್ಲದೆ ಇದ್ರೆ ಯಾವ್ದು ಕಳಂಕ? ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ 25 ಲಕ್ಷ ಕೊಡಬೇಕು, ಹಾಗೆಯೇ ಭೂ ಪರಿವರ್ತನೆಗೆ 25 ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡಬೇಕು. ಅಂದರೆ ಒಂದು ತಿಂಗಳಿಗೆ 800 ರಿಂದ 1,000 ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ಕಳಂಕದ ಇದು ಕಳಂಕ ಆಗದೆ ಇದ್ರೆ ಇನ್ಯಾವ್ದು ಕಳಂಕ? ಇದೆಲ್ಲ ನಿಮ್ಮ ಆಡಳಿತದ ಕಳಂಕ ಅಲ್ವೇ ಇದು ನಿಮ್ಮ ಆಡಳಿತಕ್ಕೆ? ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಹೊರಗಡೆ ಬಂದು. ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು, ಅಲ್ಲಿ ಯಾಕೆ ಪಲಾಯನ ಮಾಡಿದ್ರಿ? ಅಲ್ಲಿ ನೀವು ಸಿಗಾಕೊಳ್ತಿದ್ರಿ, ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ. ಹೇಗೆ ನಿಮ್ದು ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ? ಇಷ್ಟೆಲ್ಲ ಹಗರಣಗಳ ನಡೆದ ಮೇಲೂ ಕೂಡ ನಿಮಗೆ ನೀವೇ ಲಾಯರು ಆಗ್ತೀರಿ, ನಿಮಗೆ ನೀವೇ ಜಡ್ಜ್ಮೆಂಟು ಕೊಟ್ಕೊಳ್ತೀರಿ. ಲಾಯರೂ ನೀವೇ, ಜಡ್ಜೂ ನೀವೇ, ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ, ರಾಜ್ಯದ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆಯನ್ನು ಎದುರಿಸೋದಕ್ಕೆ ಹಿಂಜರಿತಿರಲಿಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ, ರಾಜ್ಯಪಾಲರ ವಿರುದ್ಧನೇ ಚಳವಳಿ ಎಬ್ಬಿಸುವಂತ ಮಾತಾಡಿದ್ರಿ ನೀವು. ಹಾಗಿದ್ದಾಗ ನಿಮ್ಮದು ಕಳಂಕರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ದಾಸೋಳು ಚೆಂಡುವನ್ನ ರಾಜ್ಯದ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗಬೇಕು. ನೀವೇ ಜಡ್ಜು, ನೀವೇ ಲಾಯರು. ನಮ್ಮ ಹತ್ರ ನಿಮ್ಮ ಆಡಳಿತ ಅದು ಕಳಂಕರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ, ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ, ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ.